ಹಾಯ್, ನಮಸ್ಕಾರ ಗೆಳೆಯರೆ. ನಾನು ನಿಮ್ಮ ಶ್ರೀನಾಥ್ ಧೋತ್ರೆ. ನಾವು ಈಗ ನೋಡ್ತಾ ಇರುವುದು ಬೇಸಿಗೆ ಒಲಿಂಪಿಕ್ಸ್ ಪಂದ್ಯಗಳು. ಮೊದಲನೆಯದಾಗಿ 1896 ಅಥೆನ್ಸ್ ಗ್ರೀಸ್ ದೇಶದಲ್ಲಿ ನಡೆಯಿತು. ಎರಡನೆಯದು 1900 ಪ್ಯಾರಿಸ್ ಫ್ರಾನ್ಸ್ ದೇಶದಲ್ಲಿ ನಡೆಯಿತು. ಮೂರನೆಯದು 1904 ಸೆಂಟ್ ಲೂಯಿಸ್ USA ದೇಶದಲ್ಲಿ ನಡೆಯಿತು. ನಾಲ್ಕನೆಯದು 1908 ಲಂಡನ್ UK ದೇಶದಲ್ಲಿ ನಡೆಯಿತು. ಐದನೆಯದಾಗಿ 1912 ಸ್ಟಾಕ್ ಹೋಮ್ ಸ್ವೀಡನ್ ದೇಶದಲ್ಲಿ ನಡೆಯಿತು. ಆರನೆಯದಾಗಿ 1916 ಬರ್ಲಿನ್ ಜರ್ಮನಿ ದೇಶದಲ್ಲಿ ಒಂದನೇ ಮಹಾಯುದ್ಧದ ಕಾರಣದಿಂದ ಬೇಸಿಗೆ ಒಲಿಂಪಿಕ್ಸ್ ಪಂದ್ಯಗಳು ನಡೆಯಲಿಲ್ಲ. ಏಳನೆಯದಾಗಿ 1920 ಆಂಟ್ವೆರ್ಪ್ ಬೆಲ್ಜಿಯಂ ದೇಶದಲ್ಲಿ ನಡೆಯಿತು. ಎಂಟನೆಯದಾಗಿ 1924 ಪ್ಯಾರಿಸ್ ಫ್ರಾನ್ಸ್ ದೇಶದಲ್ಲಿ ನಡೆಯಿತು. ಒಂಬತ್ತನೇದಾಗಿ 1928 ಆಡಮ್ಸ್ಟರ್ ಡ್ಯಾಮ್ ನೆದರ್ಲ್ಯಾಂಡ್ ದೇಶದಲ್ಲಿ ನಡೆಯಿತು. ಹತ್ತನೆಯದಾಗಿ 1932 ಲಾಸ್ ಏಂಜಲೆಸ್ USA ದೇಶದಲ್ಲಿ ನಡೆಯಿತು. ಹನ್ನೊಂದನೇದಾಗಿ 1936 ಬರ್ಲಿನ್ ಜರ್ಮನಿ ದೇಶದಲ್ಲಿ ನಡೆಯಿತು. ಹನ್ನೆರಡನೇದು 1940 1944 ರಲ್ಲಿ ಎರಡನೇ ಮಹಾಯುದ್ಧ ನಡೆದ ಕಾರಣದಿಂದ ಬೇಸಿಗೆ ಒಲಿಂಪಿಕ್ಸ್ ಪಂದ್ಯಗಳು ನಡೆಯಲಿಲ್ಲ. ಹದಿನಾಲ್ಕನೆಯದಾಗಿ 1948 ಲಂಡನ್ UK ದೇಶದಲ್ಲಿ ನಡೆಯಿತು. ಹದಿನೈದನೆಯದಾಗಿ 1952 ಹೆಲ್ಸಿಂಕಿ ಫಿನ್ಲ್ಯಾಂಡ್ ದೇಶದಲ್ಲಿ ನಡೆಯಿತು. ಹದಿನಾರನೇದು 1956 ಮೆಲ್ಬೋರ್ನ್ ಆಸ್ಟ್ರೇಲಿಯಾ ದೇಶದಲ್ಲಿ ನಡೆಯಿತು. ಹದಿನೇಳನೇದಾಗಿ 1960 ರೋಮ್ ಇಟಲಿ ದೇಶದಲ್ಲಿ ನಡೆಯಿತು. ಹದಿನೆಂಟನೆಯದು 1964 ಟೋಕಿಯೋ ಜಪಾನ್ ದೇಶದಲ್ಲಿ ನಡೆಯಿತು. ಹತ್ತೊಂಬತ್ತನೇದು 1968 ಮೆಕ್ಸಿಕೋ ದೇಶದಲ್ಲಿ ನಡೆಯಿತು. ಇಪ್ಪತ್ತನೇದು 1972 ಮ್ಯಾನಿಚ್ ಜರ್ಮನಿ ದೇಶದಲ್ಲಿ ನಡೆಯಿತು. ಇಪ್ಪತ್ತೊಂದು 1976 ಮೆಂಟರಿಯಲ್ ಕೆನಡಾ ದೇಶದಲ್ಲಿ ನಡೆಯಿತು. ಇಪ್ಪತ್ತೆರಡು 1980 ಮಾಸ್ಕೋ ರಷ್ಯಾದಲ್ಲಿ ನಡೆಯಿತು. ಇಪ್ಪತ್ತ್ಮೂರು 1984 ಲಾಸ್ ಏಂಜಲೆಸ್ USA ದೇಶದಲ್ಲಿ ನಡೆಯಿತು. ಇಪ್ಪತ್ತ್ನಾಲ್ಕು 1988 ಸಿಯೋಲ್ ದಕ್ಷಿಣ ಕೊರಿಯಾದಲ್ಲಿ ದೇಶದಲ್ಲಿ ನಡೆಯಿತು. ಇಪ್ಪತ್ತೈದು 1992 ಬಾರ್ಸಿಲೋನಾ ಸ್ಪೇನ್ ದೇಶದಲ್ಲಿ ನಡೆಯಿತು. ಇಪ್ಪತ್ತಾರನೆಯದು 1996 ಅಂಟ್ಲಾಂಟಾ USA ದೇಶದಲ್ಲಿ ನಡೆಯಿತು. ಇಪ್ಪತ್ತೇಳನೆಯದಾಗಿ 2000 ಸಿಡ್ನಿ ಆಸ್ಟ್ರೇಲಿಯಾ ದೇಶದಲ್ಲಿ ನಡೆಯಿತು. ಇಪ್ಪತ್ತೆಂಟು 2004 ಅಥೆನ್ಸ್ ಗ್ರೀಸ್ ದೇಶದಲ್ಲಿ ನಡೆಯಿತು. ಇಪ್ಪತ್ತೊಂಬತ್ತು 2008 ಬೀಜಿಂಗ್ ದೇಶದಲ್ಲಿ ನಡೆಯಿತು. ಮೂವತ್ತನೇದಾಗಿ 2012 ಲಂಡನ್ UK ದೇಶದಲ್ಲಿ ನಡೆಯಿತು. ಮೂವತ್ತೊಂದು 2016 ರಿಯೋ ಡಿ ಜನೈರೈವೋ ಬ್ರೆಜಿಲ್ ದೇಶದಲ್ಲಿ ನಡೆಯಿತು. ಮೂವತ್ತೆರಡು 2020 ಟೋಕಿಯೋ ಜಪಾನ್ ದೇಶದಲ್ಲಿ ನಡೆಯಲಿದೆ. ಹಾಗೂ ಕೊನೆಯದಾಗಿ 32 2024 ಪ್ಯಾರಿಸ್ ಫ್ರಾನ್ಸ್ ದೇಶದಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಪಂದ್ಯಾಟಗಳು ನಡೆಯಲಿವೆ. ಧನ್ಯವಾದಗಳು ಗೆಳೆಯರೇ.